ಬೆಂಗಳೂರು ದಕ್ಷಿಣ ತಾಲೂಕಿನ ಬೇಗೂರು ಹೋಬಳಿಯಲ್ಲಿನ ಗ್ರಾಮದ ಜಾಗವನ್ನ ಅಧಿಕಾರಿಗಳು ನಕಲಿ ದಾಖಲೆ ಸೃಷ್ಟಿಸಿ ಬೃಹತ್ ಕಟ್ಟಡ ನಿರ್ಮಾಣ ಮಾಡಿರುವ ಆರೋಪಗಳು ಕೇಳಿ ಬಂದಿವೆ ಬೆಂಗಳೂರು ದಕ್ಷಿಣ ತಾಲೂಕಿನ ಬೇಗೂರು ಹೋಬಳಿಯ ಬೇಗೂರು ಗ್ರಾಮದ ಸರ್ವೆ ನಂಬರ್ ಹನ್ನೊಂದು ಬಾರ್ ಒಂದು ಹನ್ನೊಂದು ಬಾರ್ ಎರಡು ಹನ್ನೊಂದು ಬಾರ್ ಮೂರು ಮೂರರಲ್ಲಿ ರಾಜಕಾಲುವೆಯನ್ನ ಅನಧಿಕೃತವಾಗಿ ತೆರವುಗೊಳಿಸಿ ಬೃಹತ್ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಎ ಜೋನಸ್ ಹಾಗೂ ಬೇಗೂರು ಗ್ರಾಮದವರು ಆರೋಪಿಸಿದ್ದಾರೆ ಬೇಗೂರು ಗ್ರಾಮದ ಸರ್ವೆ ನಂಬರ್ ಹನ್ನೊಂದು ಬಾರ ಒಂದು ಹನ್ನೊಂದು ಬಾರ್ ಎರಡು ಹನ್ನೊಂದು ಬಾರು ಮೂರರಲ್ಲಿ ರಾಜಕಾಲುವೆಯನ್ನ ಅನಧಿಕೃತವಾಗಿ ತೆರವುಗೊಳಿಸಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವ ಬಗ್ಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಜಂಟಿ ಆಯುಕ್ತರಿಗೆ ದೂರನ್ನ ನೀಡಲಾಗಿದೆ ಈ ಬಗ್ಗೆ ದೂರು ನೀಡಿರುವ ಎ ಜೋನಾಸ್ ದೂರಿನಲ್ಲಿ ಬೇಗೂರು ವಾರ್ಡ್ ನೂರ ತೊಂಬತ್ತೆರಡು ನಾನು ನಮ್ಮ ತಂದೆ ತಾತ ಮಕ್ಕಳು ಮೊಮ್ಮಕ್ಕಳು ಇಲ್ಲಿನ ಸ್ಥಳದಲ್ಲಿ ವಾಸವಾಗಿರುತ್ತೇವೆ ನಾವುಗಳು ವಾಸಿಸುವ ಹಾಗೂ ಚರ್ಚ್ ಜಾಗವು ಬೆಂಗಳೂರು ಮಹಾಧರ್ಮಕ್ಷೇ ಕ್ಕೆ ಸೇರಿದ ಜಮೀನಾಗಿದ್ದು ಇದೊಂದು ಧಾರ್ಮಿಕ ಸ್ಥಳವಾಗಿರುತ್ತದೆ ಸದರಿ ಜಮೀನು ಬೆಂಗಳೂರು ಜಿಲ್ಲೆ ಬೆಂಗಳೂರು ದಕ್ಷಿಣ ತಾಲೂಕಿನ ಬೇಗೂರು ಹೋಬಳಿಯಲ್ಲಿನ ಬೇಗೂರು ಗ್ರಾಮದಲ್ಲಿನ ಸರ್ವೆ ನಂಬರ್ ಹನ್ನೊಂದು ಬಾರ್ ಒಂದರಲ್ಲಿ ಸೊನ್ನೆ ಪಾಯಿಂಟ್ ಮೂವತ್ತೈದು ಗುಂಟೆ ಜಾಗವಿದ್ದು ಸರ್ವೆ ನಂಬರ್ ಹನ್ನೊಂದು ಬಾರ್ ಎರಡರಲ್ಲಿ ಒಂದು ಎಕರೆ ಹದಿನೈದು ಗುಂಟೆ ಮತ್ತು ಸರ್ವೆ ನಂಬರ್ ಹನ್ನೊಂದು ಬಾರ್ ಮೂರರಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೈದು ಗುಂಟೆ ಜಮೀನು ಇರುತ್ತದೆ ಈ ಜಮೀನನ್ನ ನಮ್ಮ ಪೂರ್ವಜರು ಚರ್ಚ್ ನಿರ್ಮಾಣ ಮಾಡಲು ದಾನದ ರೂಪದಲ್ಲಿ ಹಾಗೂ ಕಡಿಮೆ ಬಲೆಯಲ್ಲಿ ನೀಡಿರುತ್ತಾರೆ ನಾವುಗಳು ಸಹ ಸದರಿ ಮೇಲ್ಕಾಣಿಸಿದ ಜಾಗದಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಹಾಗೂ ಧಾರ್ಮಿಕ ಕಾರ್ಯಗಳನ್ನು ನಡೆಸುತ್ತಾ ಬಂದಿರುತ್ತೇವೆ ಧಾರ್ಮಿಕ ದತ್ತಿ ಮತ್ತು ಪುರಾತತ್ವ ಇಲಾಖೆಗೆ ಸೇರಿದ ಹಾಗೂ ಬ್ರಿಟಿಷ್ ಆಡಳಿತದ ಅಧಿಕಾರದ ಅವಧಿಯಲ್ಲಿ ಕಟ್ಟಿದ ಕ್ರೈಸ್ತ ಸಮುದಾಯಕ್ಕೆ ಸೇರಿದ ಧಾರ್ಮಿಕ ದೇವಾಲಯವಿತ್ತು ಒಟ್ಟು ಹದಿನೈದು ಗುಂಟೆ ಜಮೀನು ಸರ್ಕಾರಿ ಕರಾಬು ಇದ್ದು ಇದನ್ನ ರಾಜಕಾಲುವೆ ಮತ್ತು ಮಳೆಗಾಲದಲ್ಲಿ ಉಬ್ಬು ಪ್ರದೇಶದಿಂದ ಅಂದ್ರೆ ಕೋಟೆ ಬಂಡೆ ಎಕೆ ಕಾಲೋನಿ ಬೇಗೂರು ಸರ್ಕಲ್ ಬೀದಿ ಹಾಗೂ ಇತರೆ ಪ್ರದೇಶಗಳಿಂದ ಹರಿದು ಬರ್ತಾ ಇದ್ದು ಮಳೆ ನೀರು ಹಾಗೂ ಚರಂಡಿ ನೀರು ಆಗಿರುತ್ತದೆ ಇದು ಸುಮಾರು ಒಂದು ಮೀಟರ್ ಅಗಲ ಮತ್ತು ನೂರ ಪಾಯಿಂಟ್ ಐದು ಮೀಟರ್ ಉದ್ದದ ರಾಜಕಾಲುವೆಯಾಗಿದ್ದು ಇದನ್ನು ಅನಧಿಕೃತವಾಗಿ ನಾಶ ಮಾಡಿ ಮುಚ್ಚಿ ಹಾಕಿದ್ದಾರೆ ಈ ಜಾಗದಲ್ಲಿ ಸೇಂಟ್ ಇಗ್ನಾಶಿಯಸ್ ಚರ್ಚ್ ಅನ್ನು ಕಟ್ಟಲು ಪಾಯ ಹಾಕಲು ಹಂತ ಹಂತವಾಗಿ ತಯಾರಿಯನ್ನ ನಡೆಸಲಾಗುತ್ತಿದೆ ಮತ್ತು ಕಾಮಗಾರಿಯೂ ಸಹ ಚಾಲನೆಯಲ್ಲಿರುತ್ತದೆ ಆದ್ದರಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ನೀಡಿರುವ ಅಧಿಕೃತವಾಗಿ ನೀಡಿರುವ ಬಿಲ್ಡಿಂಗ್ ಪ್ಲಾನ್ ಅನ್ನು ಕೂಡಲೇ ರದ್ದುಪಡಿಸಿ ಸರ್ಕಾರಕ್ಕೆ ಮೋಸ ಮಾಡಿರುವವರ ವಿರುದ್ದ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿದ್ದಾರೆ